ಆಮೇಲೆ 56,000 120,000 ಅಭ್ಯರ್ಥಿಗಳು ಈ ಪರೀಕ್ಷೆಗೆ ಅಪಿಯರ್ ಆಗಿದ್ದರು. 120,000 ಅಭ್ಯರ್ಥಿಗಳು ಮಾಡಿದರು ಲಿಖಿತ ಪರೀಕ್ಷೆಗೆ. ಆಮೇಲೆ ಇದಕ್ಕೆ ಎಂಥದ್ದು ಮೆಡಿಕಲ್ ಫಿಸಿಕಲ್ ಟೆಸ್ಟಿಗೆ, ಅದರಲ್ಲಿ ಫಿಲ್ಟರ್ ಆಗಿ 56,000 ಜನ ಉಳಿಕೊಂಡ್ರು. 56,000 ಜನದಲ್ಲಿ 3 ಅಕ್ಟೋಬರ್ 2021 ಲಿಖಿತ ಪರೀಕ್ಷೆ ನಡೀತು. ಅಲ್ಲಿ 2 ಪ್ರಶ್ನೆ ಪತ್ರಿಕೆಗಳಿರ್ತವೆ, ಒಂದು 50 ಮಾರ್ಕ್ಸ್ಗೆ, ಅದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡೋದು, ಕನ್ನಡದಿಂದ ಇಂಗ್ಲೀಷ್ ತರ್ಜುಮೆ ಮಾಡೋದು, ಒಂದು ಪೇಪರು, ಅದಕ್ಕೆ 50 ಮಾರ್ಕ್ಸ್. ಇನ್ನೊಂದು ಮಾರ್ಕ್ಸ್ ಇದೆಯಲ್ಲ, ಎಸ್ ಆರ್ ನೋ ಅಂತ ಮಾಡೋದು, ಅದು 150 ಮಾರ್ಕ್ಸ್. ಸೊ ಒಟ್ಟು 200 ಮಾರ್ಕ್ಸ್ ಇರತಕ್ಕಂಥ ಒಂದು ಪತ್ರಿಕೆ ಇತ್ತು. ಜನವರಿ 22ರಿಂದ ಫೆಬ್ರವರಿ 22ವರೆಗೆ ಅರ್ಜಿ ಸಲ್ಲಿಸೋದಿತ್ತು. ಆಮೇಲೆ ಜುಲೈ 27ರಿಂದ ದೈಹಿಕ ಪರೀಕ್ಷೆ ಪ್ರಾರಂಭ ಆಯಿತು. 120,000 ಜನಕ್ಕೆ ನಡೀತು. 56,000 ಜನ ಅಭ್ಯರ್ಥಿಗಳು ತೇರ್ಗಡೆಯಾಗಿ ಲಿಖಿತ ಪರೀಕ್ಷೆಗೆ ಅರ್ಹತೆ ಗಿಟ್ಟಿಸಿದರು. 3 ಅಕ್ಟೋಬರ್ 2021 ಲಿಖಿತ ಪರೀಕ್ಷೆ ನಡೀತು. ಲಿಖಿತ ಪರೀಕ್ಷೆ ನಡೆಯೋದಕ್ಕಿಂತ ಮುಂಚಿತವಾಗಿಯೇ ಕೆಲವು ಅಭ್ಯರ್ಥಿಗಳು ಹೋಗಿ ಆ ADGP ಇದ್ರಲ್ಲ, ನೇಮಕಾತಿ ವಿಭಾಗದ ಮುಖ್ಯಸ್ಥರು, ಅವ್ರಿಗೂ ಅಪ್ರೋಚ್ ಮಾಡಿದ್ದಾರೆ. ಆಗಸ್ಟ್ 25, 2021 ಅಕ್ಟೋಬರ್ 3ನೇ ತಾರೀಕು ನಡೀತು ಪರೀಕ್ಷೆ. ಇವರು ಅಪ್ರೋಚ್ ಮಾಡಿರೋದು ಆಗಸ್ಟ್ 25, 2021 ಅಂದರೆ ಸುಮಾರು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳು ಮುಚ್ಚಿತವಾಗಿ ಹೋಗಿ ಭೇಟಿ ಮಾಡಿದ್ದಾರೆ. 1.5 ತಿಂಗಳು ಮುಚ್ಚಿತವಾಗಿ ಹೋಗಿ ಭೇಟಿ ಮಾಡಿದ್ದಾರೆ. ಅಮೃತ್ಪಾಲ್ಗೆ ಭೇಟಿ ಮಾಡಿ ಆ ADGP ಪರೀಕ್ಷಾ ವಿಭಾಗದ ಮುಖ್ಯಸ್ಥ ADGP ಅವ್ರಿಗೆ ಹೋಗಿ ಭೇಟಿ ಮಾಡಿ ಈ ಬ್ಲೂಟೂತ್ ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಬ್ಲೂಟೂತ್ ಮತ್ತು OMR ಚೇಂಜ್ ಮಾಡಲಿಕ್ಕೆ ಇವೆಲ್ಲ ನಡೀತಾ ಇದೆ ಅಂತ ಅವ್ರಿಗೆ ಆಗಲೇ ಹೇಳಿದ್ದಾರೆ. ಇವ್ರು ಎಚ್ಚರ ವಹಿಸಲಿಲ್ಲ. ಕೆಲವು ಅಭ್ಯರ್ಥಿಗಳು ಹೋಗಿ ಭೇಟಿ ಮಾಡಿದ್ದಾರೆ. ಅದಾದಮೇಲೂ ಕೂಡ ಜನವರಿ 10ನೇ ತಾರೀಕು 2022 9 ಗಂಟೆಗೆ ಪೊಲೀಸ್ ಇಲಾಖೆ ನೇಮಕಾತಿ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಫಲಿತಾಂಶ ಬಂದು 545 ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಗೊಂಡಿತ್ತು. ಅದು ಯಾವಾಗ? ಜನವರಿ 19 ರಾತ್ರಿ 9 ಗಂಟೆಗೆ ಪೊಲೀಸ್ ಇಲಾಖೆಯ ನೇಮಕಾತಿ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಫಲಿತಾಂಶ ಬಂತು. 545 ಜನ ಆಯ್ಕೆಯಾದರು. ಆದರೆ ಅಚ್ಚರಿ ಏನಪ್ಪ ಅಂತಂದರೆ, ಈ ಆಯ್ಕೆ ಪಟ್ಟಿ ಪ್ರಕಟಗೊಳ್ಳುವ 4-5 ದಿನಗಳ ಮುಂಚಿತವಾಗಿ ಮೊದಲ ರ್ಯಾಂಕ್ ಪಡ್ಕೊಂಡಿದ್ದಂಥ ಅಭ್ಯರ್ಥಿ ಹಾಗೂ ಮತ್ತಿತರ ಅಭ್ಯರ್ಥಿಗಳ ವಿವರಗಳು ಸಾಮಾಜಿಕ ಜಾಲತಾಣದಲ್ಲಿ ಸೋರಿಕೆಯಾಗಿತ್ತು. ಸೋರಿಕೆಯಾಗಿತ್ತು 4-5 ದಿನ ಮುಂಚಿತವಾಗಿ ಆಗಿತ್ತು. ಇದನ್ನು ಪ್ರತಿಭಟಿಸಿದ್ದ ಅಭ್ಯರ್ಥಿಗಳು ಟ್ವಿಟರ್ ಮೂಲಕ ADGP ಮನವಿ ಸಲ್ಲಿಸಿದ್ರು. ಜನವರಿ 19 ಇದಕ್ಕಿಂತ ಮುಂಚಿತವಾಗಿ ತಲುಪಿಸಿದ್ದಾರೆ. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ದೂರುಗಳು ಕೂಡ ಬಂದಿದ್ದವು. ಅದಾದಮೇಲೆ ಜನವರಿ 27ನೇ ತಾರೀಕು ಇದು ಜನವರಿ 19ಕ್ಕೆ ಪ್ರಕಟ ಆಯಿತು. ಜನವರಿ 27ಕ್ಕೆ ನಮ್ಮ ಪ್ರಿಯಾಂಕ್,
ಕಲಬುರಗಿನಲ್ಲಿ ಪತ್ರಿಕಾಗೋಷ್ಠಿ ನಡೆದು ಮಾಡಿ ಸುಮಾರು 70 ಅಭ್ಯರ್ಥಿಗಳಿಗೆ ಈ ಭಾಗದವರಿಗೆ ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸಿ ಅಂತೇಳಿ ಹೇಳ್ತಾರೆ. ಪ್ರಿಯಾಂಕ್ ಹೇಳೋದು ಅದು 28ನೇ ತಾರೀಕು ಪತ್ರಿಕೆಯಲ್ಲಿ ವರದಿಯಾಗಿದೆ. 20ಗೆ ಪತ್ರಿಕಾಗೋಷ್ಠಿ ನಡೆಸ್ತಾರೆ, 28ಕ್ಕೆ ಆಗ್ತದೆ. ಅದಾದಮೇಲೆ ಫೆಬ್ರವರಿ 5ನೇ ತಾರೀಕಿಗೆ ಮಿಸ್ಟರ್ ಪ್ರಭು ಚವ್ಹಾಣ್ ವಿಸ್ ಮಿನಿಸ್ಟರ್ ಇನ್ ಇವರ್ ಕ್ಯಾಬಿನೆಟ್ ಇಯರ್ಸ್ ರಿಟರ್ನ್ ಎ ಲೆಟರ್, ಅನ್ಯಾಯ ಆಗಿದೆ, ಅಕ್ರಮ ನಡೆದಿದೆ ಅಂತ ಪತ್ರ ಬರೀತಾರೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದೆ ಅಂತ ನನಗಿರೋ ಇನ್ಫಾರ್ಮೇಶನ್, ಪತ್ರ ಬರೆದವ್ರೆ ಅಂತ ಬರೆದಿಲ್ಲ ಅಂದ್ರೆ ಬರೆದಿಲ್ಲ ಅಂತ ಹೇಳಿ ನೋಡೋಣ. ಪ್ರಭು ಚವ್ಹಾಣ್ ಪತ್ರ ಬರೆದಿದ್ರಿ ಅಲ್ವಾ? ಹಾ, ಯಾಕೆ ಮಧ್ಯದಲ್ಲಿ ಯಾಕೆ ಪತ್ರ ಬರೆದಿದ್ದೀರಿ? ಫೆಬ್ರವರಿ ಜ್ಞಾಪಕ ಮಾಡ್ಕೊಳ್ಳಿ, ಫೆಬ್ರವರಿ 5, 2022. ಮುಖ್ಯಮಂತ್ರಿಗಳು ಹೇಳಿದಾಗೆ ನಿಮ್ ಮೆಮೊರಿ ಪವರ್, ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ನಿಮ್ ಮೆಮೊರಿ ಪವರ್ ಸ್ಟ್ರಾಂಗ್ ಇದೆ ಅಂತ. ಏನ್ ಡೇಟ್ ಹೇಳೋದು ತಪ್ಪ? ಇಲ್ಲ ಇಲ್ಲ, ತಪ್ಪು ಇಲ್ಲ. ಆದ್ರೆ ಅಲ್ಲ, ಫೆಬ್ರವರಿ 5 ಅವ್ರು ಮರ್ತು ಬಿಟ್ಟಿದ್ರೆ ಜ್ಞಾಪಕ ಇರಲಿ ಅಂತ ಹೇಳಿದೀನಿ. ಹೇಳಿ ಸರಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.